वेलकम टू गोंदली किचन यूट्यूब चैनल इवत्तु नावु तुम्बा सुलभवागी माडबहुदादा ब्रेकफास्ट अन्नु रेसिपियन्नु तिळिदुकोळ्ळोण इदन्नु माडुवुदु तुम्बा ईजी इदे इदन्नु उत्तर कर्नाटकद भागदल्ली शाबुदानी बगर अंत करेयुत्तारे बगर अन्नु माडलु बेकागुव सामग्रिगळु 12 गंटेगळ काल नेनेसिद शाबुदानी ರುಚಿಗೆ ತಕ್ಕಷ್ಟು ಉಪ್ಪು 1 ಟೀಸ್ಪೂನ್ ಅರಿಶಿನದ ಪುಡಿ ಹುರಿದ ಸೇಂಗಾ ಕಾಳಿನ ಪುಡಿ ಟೊಮೆಟೊ 1 ಉಳ್ಳಾಗಡ್ಡಿ 1 ಜೀರಿಗೆ 1 ಟೀಸ್ಪೂನ್ ಸಾಸಿವೆ 1 ಟೀಸ್ಪೂನ್ ಹಿಂಗು ಚಿಟಿಕೆ ಕರಿಬೇವು 5 ರಿಂದ 10 ಎಸಳು ನಿಂಬೆಹಣ್ಣು ಅರ್ಧ ಮೆಣಸಿನಕಾಯಿ 3 ಒಂದು ಪಾತ್ರೆಯಲ್ಲಿ ಆಯಿಲ್ ಅನ್ನು 5 ಟೀಸ್ಪೂನ್ ಹಾಕಿಕೊಳ್ಳೋಣ ಎಣ್ಣೆಯನ್ನು 2 ರಿಂದ 3 ನಿಮಿಷ ಕಾಯಿಸಬೇಕು ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಮೆಣಸಿನಕಾಯಿಯನ್ನು ಹಾಕೋಣ ಸ್ವಲ್ಪ ಬೇಯಿಸಿದ ನಂತರ ಟೊಮೆಟೋ ಅನ್ನು ಹಾಕಿಕೊಳ್ಳೋಣ ಟೊಮೆಟೋ 2 ನಿಮಿಷಗಳ ಕಾಲ ಬೇಯಿದ ನಂತರ ಕರಿಬೇವನ್ನು ಹಾಕಿಕೊಳ್ಳಬೇಕು ಚಿಟಿಕೆ ಇಂಗನ್ನು ಹಾಕಿ ಅರಿಶಿನ ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿರಿ ಲಿಂಬೆ ಹಣ್ಣಿನ ರಸ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ತಯಾರಾದ ಮಿಶ್ರಣಕ್ಕೆ ಶಾಬುದಾನಿಯನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ ಕೊನೆಯದಾಗಿ ಪುಡಿ ಮಾಡಿರುವ ಸೇಂಗಾವನ್ನು ಇದಕ್ಕೆ ಸೇರಿಸಿಕೊಳ್ಳಬೇಕು ಚೆನ್ನಾಗಿ ಮಿಕ್ಸ್ ಆಗುವವರೆಗೂ ಇದನ್ನು ತಿರುವಬೇಕು ಈ ರೀತಿಯಾಗಿ ಶಾಬುದಾನಿ ಬಗರ್ ಅನ್ನು 20 ನಿಮಿಷದಲ್ಲಿ ರೆಡಿ ಮಾಡಬಹುದು ಇದನ್ನು ಮಾಡಲು ಸಾಮಾನ್ಯವಾಗಿ ಮನೆಯಲ್ಲಿ ಇರುವ ಪದಾರ್ಥಗಳೇ ಸಾಕಾಗುತ್ತವೆ ಟೇಸ್ಟ್ ಹೇಗಿದೆ ಎಂದು ಕಾಮೆಂಟ್ ಅಲ್ಲಿ ತಿಳಿಸಿ ಪ್ಲೀಸ್ ಲೈಕ್ ಕಾಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್ ಧನ್ಯವಾದಗಳು